ಹೆಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಗೌಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ರೆಸಿಪಿ ರಾಗಿ ಮುದ್ದೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಮೂರು ಸೇಮ್ ಸೈಜಲ್ಲಿರೋ ಲೋಟಗಳು ತೊಗೊಂಡಿದ್ದೀನಿ. ಒಂದರಲ್ಲಿ ರಾಗಿ ಹಿಟ್ಟು, ಎರಡು ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ. ತುಂಬ ಈಸಿ ಮತ್ತು ಸಾಫ್ಟಾಗಿ ಮಾಡೋವಂತಹ ರಾಗಿ ಮುದ್ದೆ. ಈ ಮುದ್ದೆ ಹೇಗೆ ಮಾಡೋದು ನೋಡೋಣ. ಸೇಮ್ ಸೈಜ್ ಇದೆ ಮೂರು ಲೋಟ ಕೂಡ. ನಿಮಗೆ ಮೆಷರ್ಮೆಂಟ್ ಕರೆಕ್ಟ್ ಆಗಲಿ ಅಂತ ನಾನು ಸೇಮ್ ಸೈಜ್ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಮಾಡೋದು. ಒಂದು ಪಾತ್ರೆ ತೊಗೊಳ್ಳಿ, ಅಗಲವಾಗಿರೋವಂಥದ್ದು. ಅದಕ್ಕೆ ನಾನು ಎರಡು ಲೋಟ ನೀರು ತೊಗೊಂಡಿದ್ದೀನಲ್ಲ, ಆ ಎರಡು ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಈ ಎರಡು ಲೋಟ ನೀರಿಗೆ ಒಂದು ಲೋಟ, ಈಗ ನಾವು ರಾಗಿ ಹಿಟ್ಟು ತೊಗೊಂಡಿದ್ದೀವಲ್ಲ, ಆ ರಾಗಿ ಹಿಟ್ಟಿಂದ ಮೂರು ಸ್ಪೂನು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ. ಓನ್ಲಿ ಮೂರು ಸ್ಪೂನ್ ಮಾತ್ರ ಹಾಕಿ, ಇನ್ನು ರಿಮೈನಿಂಗ್ ಹಿಟ್ಟೆಲ್ಲ ನಾನು ಹಾಗೆ ಇಡಿ. ಅದನ್ನೇ ನಾವು ಮುದ್ದೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೈಯಲ್ಲಿ ಆ ಗಂಟು ಥರ ಕಾಣ್ದಂತೆ ಆದಷ್ಟು ಕಲಸ್ಕೊಬಿಡಿ. ನೋಡಿ ಈ ರೀತಿಯಾಗಿ ಇಷ್ಟಿಟ್ಟು ಮಿಕ್ಕಿದೆ ಅಲ್ವಾ. ನೆಕ್ಸ್ಟು ಇದನ್ನು ಪಾತ್ರೆಯನ್ನು ಹೈ ಫ್ಲೇಮಲ್ಲಿ ನೀವು ಕುದಿಸಿ, ರಾಗಿ ಗಂಜಿ ಥರ ಬರಬೇಕು, ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇವಾಗ ನೀವು ನೋಡಿ ಒಂದು ಚೌಟ್ ತೊಗೊಂಡು ತಿರುವುತ್ತಾ ಇರಿ. ಇದನ್ನು ನೋಡಿ ಕುದಿತಾ ಇದೆ, ಗಂಜಿ ಥರ ಆಯ್ತಲ್ವಾ. ಇದೇ ಥರ ಚೆನ್ನಾಗಿ ಇನ್ನೂ ಕುದಿಬೇಕು. ಇದು ಹೈ ಫ್ಲೇಮಲ್ಲಿಟ್ಟೇ ಮಾಡಿ 5 ನಿಮಿಷದಲ್ಲಿ ಆಗುವಂತಹ ಮುದ್ದೆ ನಾನು ತೋರಿಸ್ತಾ ಇರೋದು ಇವತ್ತು. ನೋಡಿ ಕುದಿತಾ ಇದೆ. ಈ ರೀತಿಯಾಗಿ ಕುದಿ ಬರೋವರೆಗೂ ಕುದಿಸಿ, ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಮುದ್ದೆ ಬರುತ್ತೆ. ಇವಾಗ ನಾವು ಒಂದು ಕಪ್ಪಲ್ಲಿ ಹಿಟ್ಟಿದ್ವಲ್ಲ, ಆ ಹಿಟ್ಟನ್ನು ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರಿ ಇದರಲ್ಲಿ. ನೋಡಿ ಮಿಕ್ಸ್ ಮಾಡಿ. ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು 20 ಸೆಕೆಂಡ್ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಿ. ನೋಡಿ ಈ ರೀತಿಯಾಗಿದೆ. ಆಫ್ ಮಾಡಿಬಿಟ್ಟು ಸ್ಟವ್ ಒಂದು ಸೈಡಲ್ಲಿ ತಕ್ಕೊಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಡಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ತಿರುವುಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಒಂದು ಗಂಟಿಲ್ದಾಗೆ ಪರ್ಫೆಕ್ಟಾಗಿರೋ ಮುದ್ದೆ ಮಾಡೋಕ್ಕೆ ರೆಡಿ ಆಯಿತು. ನೋಡಿ ಒಂದು ಪ್ಲೇಟ್ಗೆ ನೀರು ಬಳ್ಕೊಂಬಿಡಿ. ಇದು ತಿರುಗಿಸಿರ್ತೀವಲ್ಲ, ಅದು ಎಷ್ಟು ಬೇಕು, ನೀವೆಷ್ಟು ಸೈಜ್ ಮುದ್ದೆ ಮಾಡ್ತೀರಾ ಅದನ್ನು ಈ ಪ್ಲೇಟ್ಗೆ ಹಾಕ್ಕೊಳ್ಳಿ. ಕೈ ಆವಾಗವಾಗ ಎದ್ದಕ್ಕೆ ಒಂದು ಕಪ್ಪಲ್ಲಿ ನೀರು ಇಟ್ಕೋಬೇಕು. ನೋಡಿ ರೆಡಿ ಆಯಿತು ಈ ಮುದ್ದೆನ. ನೀರು ಬಳ್ದಿರೋ ಪ್ಲೇಟ್ಗೆ ಹಾಕ್ಕೊಂಡು ಒಂದು ಪರ್ಫೆಕ್ಟ್ ಸೈಜಾಗಿರೋ ಮುದ್ದೆ, ನಿಮಗೆ ಗುಂಡುಗಿರೋ ಶೇಪಲ್ಲಿ ಬೇಕಾದರೆ ಗುಂಡುಗಿರೋ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು ಮುದ್ದೆ, ಸಾಫ್ಟಾಗಿರುತ್ತೆ. ನಿಮಗೆ ಕೈ ಬಿಸಿ ಆಯ್ತಂದರೆ ನೀರಲ್ಲಿ ಎದ್ದು ಮತ್ತೆ ನೀರಲ್ಲಿ ಎದ್ದು ಈ ರೀತಿಯಾಗಿ. ನಾನು ಒಂದು ಕಪ್ಪು ತೊಗೊಂಡಿದ್ದು, ಅದರಲ್ಲಿ ಪರ್ಫೆಕ್ಟಾಗಿ ಮೂರು ಮುದ್ದೆ ಆಯಿತು. ಮೂರು ಮುದ್ದೆ ಆಗುತ್ತೆ. ಓಕೆ, ನಿಮ್ಗೆ ಎಷ್ಟು ಮುದ್ದೆ ನೋಡಿಕೊಂಡು ರೇಷಿಯೋ ನೋಡಿಕೊಂಡು ನೀವು ನೆಕ್ಸ್ಟ್ ಮುದ್ದೆ ಮಾಡ್ಬೋದು. ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಮೂರು ಮುದ್ದೆ ಪರ್ಫೆಕ್ಟ್ ಸಾಫ್ಟಾಗಿರುವಂಥ ಮುದ್ದೆ ರೆಡಿ ಆಯಿತು. ರೆಡಿ ಟು ಸರ್. ತುಂಬ ಸಾಫ್ಟಾಗಿದೆ, ಗಂಟಿಲ್ಲದಂತಹ ಮುದ್ದೆ ಕೇವಲ 5 ನಿಮಿಷಗಳಲ್ಲಿ ನೀವು ಮಾಡ್ಬೋದು ಒಂದು ಕಪ್ ಇಟ್ಟು ಇಂದ. ಥ್ಯಾಂಕ್ ಯು. ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.